ಸರ್ ನಮಸ್ತೆ ಸರ್, ನೀವು ಹೇಳ್ತಿರೋದು ಎಲ್ಲ ಕರೆಕ್ಟ್. ಜೋದು ಆಡಬಾರ್ದು ಅಂತಿರೋದು ಯಾಕಂದರೆ ಸರ್, ನೀವು ಹೇಳ್ತಿರೋದು ಏನು ತಪ್ಪನ್ನು ನಮಗೂ ಸರಿ ಅನ್ನಿಸ್ತದೆ ಸರ್ ಅದು. ಯಾಕಂದರೆ ಅವರು ಆ ಥರ ಮಾಡಬಾರ್ದು, ಯಾಕಂದ್ರೆ ಒಬ್ಬರು ಫಿಲಮ್ ಆ್ಯಕ್ಟ್ರೆಸ್ ಆಗಿ, ಯಾಕಂದರೆ ಅವರಲ್ಲಿಂದ ಅವ್ರನ್ನ ನೋಡ್ಕೊಂಡೆ ಜನ ಎಲ್ಲ ಸುಧಾರಿಸ್ತಿರ್ತಾರೆ. ಈಗ ಸದ್ಯಕ್ಕೆ ಯಾರೂ ಬೇಡ, ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ವಿಷ್ಣುವರ್ಧನ್ ಸರು, ಅವ್ರ ಪಿಕ್ಚರ್ ಆಯಿತು, ಅವ್ರ ಮೂವಿ ಎಲ್ಲ ನೋಡ್ಕೊಂಡೆ ನಾವೆಲ್ಲ ಸುಧಾರಿಸ್ತಿರ್ತೇವೆ. ಯಾಕಂದರೆ ಇವರು ಒಂದು ಒಳ್ಳೆ ಸ್ಥಾನ ಗೆದ್ದುಕೊಂಡು ಈ ಥರ ಮಾಡೋದು ತಪ್ಪು. ಯಾಕಂದರೆ ಹುಡುಗರು ಕೆಡುವುದು ಇವರಿಂದಾನೇ ನೋಡಿ ಕೆಡ್ತಾರೆ. ಯಾಕಂದರೆ ಬಹಳ ಮನಸ್ಸಲ್ಲಿ ಭಾವ ರೀತಿ ಇರುವುದಿಲ್ಲ, ಯಾವ ಬುದ್ಧಿ ಶಕ್ತಿ ಎಲ್ಲ ಕಮ್ಮಿ ಇರ್ತವೆ. ಈಗ ನಮ್ಮಂತಾರೆ ನೋಡಿ ಸರ್, ವಿದ್ಯೆ ಇಲ್ಲಾದರು, ಈಗ ರಾಜ್ಕುಮಾರ್ ಪಿಕ್ಚರು, ವಿಷ್ಣುವರ್ಧನ್ ಪಿಕ್ಚರು, ನಾವು ಟಿವಿಯಾಗೆಲ್ಲ ಅವಾಗ ಸಣ್ಣ ಇರ್ತಾರೆ ನೋಡ್ಕಂತೆ ಹೆಂಗೆ ಬದುಕಬೇಕು ಅನ್ನೋ ದಾರಿ ಹುಡ್ಕೊಂಡ್ರು ಸರ್. ಯಾಕಂದರೆ ನೀವು ಇಷ್ಟು ಧೈರ್ಯ ಮಾಡಿ ಇವ್ರಿಗೆಲ್ಲ ತಿಳಿಸಿ ಹೇಳ್ತಿರೋದು ಕರೆಕ್ಟು. ಯಾಕಂದರೆ ಅವ್ರು ಮಾಡೋದೆಲ್ಲ ತಪ್ಪು ಅಂತ ಹೇಳ್ತಿಲ್ಲಲ್ಲ ನೀವು, ಈ ಜೂದು ಒಂದು ಬಂದ್ ಮಾಡು ಅಂತ ನೀವು ಹೇಳ್ತಿರೋದಲ್ವ, ಅದು ಕರೆಕ್ಟ್. ಅದು ಅರ್ಥ ಮಾಡ್ಕೊಳ್ಬೇಕು ಸರ್. ಯಾಕಂದರೆ ನಂಗೆ ಸ್ವಲ್ಪ ತಿಳಿತು ಸರ್, ನಾನು ಅದಕ್ಕೆ ಅರ್ಥ ಮಾಡ್ಕೊಂಡು ನಾ ಜೂದೆಲ್ಲ ಆಡ್ದವಲ್ಲ. ಯಾಕಂದರೆ ನಾವೆಲ್ಲ ಸಣ್ಣದನ್ನು ವಿದ್ಯೆ ಇಲ್ಲಾದರೂ ಹೋಟ್ಲ್ ಇಟ್ಕೊಂಡು ಬಂದು ಕಪ್ಪಸಿ ತೊಳೆದು ಸಣ್ಣದೇನೋ ನಮ್ಮ ತಂದೆ ಆಸರೋದನ್ನ ತಾಯಿ ಆಸರೋದಿಂದ ಇಚ್ಛೆ ಇಷ್ಟು ಪಡಕ್ಕೆ ಬರ್ತಿದ್ವಿ. ಯಾಕೆ ನಿಮ್ಮ ಹತ್ರ ಮಾತಾಡಬೇಕು ಅನ್ನೋ ಆಸೆ ಇದೆ. ನಂದು ಒಂದು ಸ್ವಲ್ಪ ಸಾಲ ಎಲ್ಲ ಇದೆ ಸರ್, ಅದಕ್ಕೆ ಸಾಲೆಲ್ಲ ಕ್ಲಿಯರ್ ಮನೆ ನಿಮ್ಮ ಜೊತೆ ಮಾತಾಡಬೇಕು. ನಿಮ್ಮ ವಿಡಿಯೋ ಎಲ್ಲ ನಾನು ನೋಡ್ತಾ ಇರ್ತೇನೆ ಸರ್. ಯಾಕಂದರೆ ನಮ್ಮ ನಿಮ್ಮೇನು ತುಂಬ ಅಭಿಮಾನಿ ಸರ್ ನಮಗೆ. ಯಾಕಂದರೆ ನೀವು ಮಾತಾಡೋದು ಎಲ್ಲ ಸತ್ಯನೇ ಸರ್ ಅದು. ಯಾಕಂದರೆ ಏನೋ ಈಗ ಅದು ಜ್ಯೋತಿಷ್ಯದ ಬಗ್ಗೆ ಹೇಳ್ತಿದ್ರಿ, ಅದು ಕರೆಕ್ಟೇ. ಇಂಥವರೆಲ್ಲ ಪ್ರೆಸ್ಸರ್ಗೆ ಕೊಡ್ತಿರ್ತಾರಲ್ಲ, ಅವ್ರಿಗೂ ಬುದ್ಧಿ ಇಲ್ಲ. ಯಾಕಂದರೆ ಇವ್ರಿಂಥರಿಂದಾನೆ ಎಷ್ಟು ಜನ ಹಾಳಾಗ್ತಾರೆ ಅನ್ನೋದು ಅವ್ರು ಅರ್ಥ ಮಾಡ್ಕೊಳ್ಬೇಕು ಸರ್. ತುಂಬ ಥ್ಯಾಂಕ್ಸ್ ಸರ್, ದೇಶದ ಬಗ್ಗೆ ನೀವು ಇಷ್ಟೆಲ್ಲ ಅಭಿಮಾನಿಯಿಂದ ಜನರಿಗೆ ತಿಳಿಸ್ ಹೇಳ್ತಿರೋದು, ಜನಕ್ಕೆ ಬಡ್ದು ಎಬ್ಸ್ತಿದ್ರೆ ಅದು ಅರ್ಥ ಮಾಡ್ಕೊತಿಲ್ಲ ಜನ ಸರ್. ತುಂಬ ಥ್ಯಾಂಕ್ಸ್ ಸರ್.